ನೋಡಿ, ಈಗಾಗಲೇ ರೈತರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ವಕ್ ಬೋರ್ಡ್ ಆಸ್ತಿ ಅಂತ ಅನೌನ್ಸ್ ಮಾಡಿದ್ದಾರೆ. ಜಮೀರ್ ಅಹಮದ್ ಹೋಗಿ ವಕ್ ಬೋರ್ಡ್ ಆಸ್ತಿ ಅಂತ ದೊಡ್ಡದ ಭಾಷಣನೂ ಕೂಡ ಮಾಡಿದ್ದಾನೆ. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನಮ್ಮದು ಇದು ಆಸ್ತಿ ಅಂತ. ಏನು ಅರಬಿಂದ ಬಂದಿತ್ತ? ಇದು ಆಸ್ತಿ ಅಲ್ಲ ಇವ್ರಿಗೆ. ಇರಾಕಿಂದ ಕೊಟ್ಟಿದ್ರ? ಇರಾನಿಂದ ಕೊಟ್ಟಿದ್ರ? ಇದು ಆಸ್ತಿ ಅಲ್ಲ ಇವ್ರದ್ದು. ಏನು ಇವರು ಮುತ್ತಾತ ತಾತನ ಆಸ್ತಿನ? ಇದೆಲ್ಲ ಇದು ಇದು ಭಾರತದ್ದು. ಇದು ಇಲ್ಲಿ ಒಂದೊಂದು ಇಂಚುನು ಕೂಡ ಭಾರತದ್ದು, ನಮಗೆ ಸೇರಿದ್ದು. ಇದನ್ನ ಇವಾಗ ಪಾರ್ಲಿಮೆಂಟೂ ನಮ್ಮದೇ ಅಂತ ಯಾರೋ ಒಬ್ಬ ತಲೆಕೆಟ್ಟನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ನಾಳೆ ವಿಧಾನಸೌಧನೂ ನಮ್ಮದೇ ಅಂತ ಅನೌನ್ಸ್ ಮಾಡ್ತಾರೆ. ನಾಳೆ ದೇವಸ್ಥಾನಗಳು ನಮ್ಮದೇ ಅಂತ ವಕ್ ಬೋರ್ಡ್ ಆಸ್ತಿ ಅಂತ ಅಂದರೆ ಇವರೇನು ಹುಚ್ಚರ? ಇವರು ಇಲ್ಲಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಈ ಥರ ಮುಸ್ಲಿಮರನ್ನು ಓಲೈಕೆ ಮಾಡುವಂಥದ್ದು, ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವಂಥದ್ದು, ಮತ್ತು ಹಿಂದೂಗಳನ್ನು ಎರಡನೇ ದರ್ಜೆ ಒಂದು ಪ್ರಜೆಗಳ ಥರ ನೋಡುವಂಥ ಕಾಂಗ್ರೆಸ್ಸಿನ ಒಂದು ನೀತಿ ಇದೆ. ಇದನ್ನ ಜನ ತಿರಸ್ಕಾರ ಮಾಡ್ತಾರೆ. ಜನ ಇವರಿಗೆ ಸರಿಯಾದ ಈಗಾಗಲೇ ಪಾಠ ಕಲಿಸಿದ್ದಾರೆ ಪಾರ್ಲಿಮೆಂಟಲ್ಲಿ ಕರ್ನಾಟಕದಲ್ಲಿ. ಮುಂದೆ ಇನ್ನೂ ಅವ್ರಿಗೆ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ.